ಮೂಡಿಗೆರೆ ವಿದ್ಯಾರ್ಥಿ ನಿಧನಶ್ರೀ ಆತ್ಮಹತ್ಯೆ ಪ್ರಕರಣ ಸಂಬಂಧ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ ಬನ್ನಿ. ಮೂಡಿಗೆರೆ ವಿದ್ಯಾರ್ಥಿನಿ ಧನ್ಯಶ್ರೀ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಆರೋಪಿ ಸಂತೋಷ್ ಅಲಿಯಾಸ್ ರಾಕೇಶ್ 20 ವರ್ಷ ಈತನಿಗೆ ಈತನನ್ನ ಬಂಧಿಸಿದ್ದಾರೆ ಬಂಟ್ವಾಳ ಪೊಲೀಸರು ಅಂತ ತಿಳಿದು ಬರ್ತಾ ಇದೆ. ಬಂಟ್ವಾಳದ ಬಡಗ ಕಜೆ ಕಾರ್ನಲ್ಲಿ ಲಿಫ್ಟ್ ಮೆಕ್ಯಾನಿಕ್ ಆಗಿದ್ದ ರಾಕೇಶ್ ಅನ್ನೋದು ಕೂಡ ತಿಳಿದು ಬರ್ತಿರುವಂತಹ ಮಾಹಿತಿ. ಮೂಡಿಗೆರೆ PSI ರಫೀಕ್ ಮತ್ತು ಸಿಬ್ಬಂದಿಯಿಂದ ಬಂಧನ ಆಗಿದೆ. ಆತನನ್ನ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಬೆಂಗಳೂರಿನಲ್ಲಿ ಗುರುವಾರ ಬಂಧಿಸಿದ್ದಾರೆ ಈತನನ್ನ. ಗುರುವಾರ ಅಂದ್ರೆ ಇವತ್ತು ಧನಶ್ರೀ ತನ್ನ ವಾಟ್ಸಪ್ ಡಿಪಿಗೆ ಬರೀ ಕಣ್ಣಿನ ಫೋಟೋ ಹಾಕಿದ್ದನ್ನ, ನೀನು ಅನ್ಯಕೊಮ್ಮಿನ ಯುವಕನ ಜೊತೆ ಓಡಾಡ್ತಿದ್ಯಾ ಅಂತ ತರಾಟೆಗೆ ತೆಗೆದುಕೊಂಡಿದ್ದ. ಹಾಗೆ ಜನವರಿ 5ರಂದು ಮೂಡಿಗೆರೆಯ ಕೆಲ ಹಿಂದೂ ಸಂಘಟನೆಯ ಮುಖಂಡರಿಗೂ ಕೂಡ ವಿಷಯವನ್ನ ತಿಳಿಸಿದ್ದ. ಹಾಗೆ ಆ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಧನಶ್ರೀ ಮನೆಗೆ ಹೋಗಿ ಅವಾಚ್ಯ ಶಬ್ದಗಳಿಂದ ಮನೆಯವರಿಗೂ ಹಾಗೂ ಆ ಹುಡುಗಿಗೂ ಕೂಡ ನಿಂದಿಸಿದ್ರು, ನೈತಿಕ ಪೊಲೀಸ್ ಗಿರಿಯನ್ನ ಮಾಡಿದ್ರು. ತದನಂತರ ಇದರಿಂದ ಮನನೊಂದು ಧನ್ಯಶ್ರೀ ಆತ್ಮಹತ್ಯೆಗೂ ಕೂಡ ಶರಣಾಗಿದ್ಲು, ಡೆತ್ ನೋಟ್ ಅನ್ನ ಬರೆದಿಟ್ಟಲು. ಈ ರೀತಿ ಆಗಿರುವಂತಹ ಘಟನೆ ಕುರಿತಾಗಿ ಡೆತ್ ನೋಟ್ ಅನ್ನ ಬರೆದಿಟ್ಟು ಸಾವನ್ನಪ್ಪಿದ್ಲು. ಅದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಈಗ ಆತನನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚೇತನ್, ಧನ್ಯಶ್ರೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿ ಸಂತೋಷ್ನನ್ನ ಪೊಲೀಸರು ಬಂಧಿಸಿದ್ದಾರೆ ಅಂತ ತಿಳಿದು ಬರ್ತಾ ಇದೆ, ಸದ್ಯಕ್ಕೇನು ಮಾಹಿತಿ ಇದೆ ಚೇತನ್? ರಂಜಿತ್, ಏನಪ್ಪಾ ಅಂತಂದ್ರೆ, ಧನ್ಯಶ್ರೀ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಏನು ಚಿಕ್ಕಮಗಳೂರು ಪೊಲೀಸರು ಮತ್ತೊಬ್ಬ ಏನು ಪ್ರಮುಖ ಆರೋಪಿ ಸಂತೋಷ್ ಏನಿದ್ದ, ಸಂತೋಷ್ ಅಲಿಯಾಸ್ ಏನು ರಾಕೇಶ್ ಏನಿದ್ದ, ಆತನನ್ನ ಇವತ್ತು ಬಂಧಿಸಬೇಕಂತದ್ದು. ಏನು ಈತ ಮೂಲತಃ ಬಂಟ್ವಾಳದ ಬಡಗಜೆ ಕಾರ್ನಲ್ಲಿ ಲಿಫ್ಟ್ ಮೆಕ್ಯಾನಿಕ್ ಆಗಿ ಈತ ಕೆಲಸ ಮಾಡ್ತಾ ಇದ್ದ. ಈಗ ಸದ್ಯ ಈತನನ್ನ ಏನು ಮೂಡಿಗೆರೆಯ ಪೊಲೀಸರು ಈಗ ಆತನನ್ನ ಬೆಂಗಳೂರಿನಲ್ಲಿ ಬಂಧಿಸಿರ್ತಕ್ಕಂಥದ್ದು. ಏನು ಜನವರಿ 5ರಂದು ಮೂಡಿಗೆರೆಯ ಕೆಲ ಹಿಂದೂ ಮುಖಂಡರು ಸೇರಿದಂತೆ ಏನು ಧನ್ಯಶ್ರೀ ಮನೆಗೆ ಹೋಗ್ಬಿಟ್ಟು ಹಾಗೂ ಧಮಕಿಯನ್ನ ಹಾಕಿದ್ರು ಅನ್ನೋ ಆರೋಪ ಸಹ ಕೇಳಿಬಂದಿದ್ದೀವಿ. ಸಂಬಂಧಪಟ್ಟಂತೆ ಏನು ಧನ್ಯಶ್ರೀಯ DP ಯಲ್ಲಿ ಆಕೆಯ ಕಣ್ಣಿನ ಫೋಟೋವನ್ನ ನೋಡ್ಬಿಟ್ಟು ಈತ ವಾಟ್ಸಾಪ್ ನಲ್ಲಿ ಸಾಕಷ್ಟು ಆಕೆಗೆ ಇಂದಿನ ಮುಸ್ಲಿಂ ಯುವಕರ ಜೊತೆ ಓಡಾಡ್ತಾ ಇದೆಯಾ, ಅವ್ರ ಜೊತೆ ಸ್ನೇಹ ಬೆಳೆಸಿದೆ ಅಂತ ಹೇಳ್ಬಿಟ್ಟು ವಾಟ್ಸಾಪ್ ನಲ್ಲಿ ಈತ ಧಮಕಿ ಹಾಕಿದ್ದ. ಇದು ಪ್ರಮುಖವಾಗಿ ಧನ್ಯಶ್ರೀ ಆತ್ಮಹತ್ಯೆಗೆ ಕಾರಣವಾಗಿತ್ತು. ಈ ನೆಲೆಯಲ್ಲಿ ಏನು ಸಾಕಷ್ಟು ಏನು ತನಿಖೆಯನ್ನು ನಡೆಸಿದಂತ ಪೊಲೀಸರು ಏನು ಇವತ್ತು ಏನು ಈತನನ್ನ ಬೆಂಗಳೂರಿನಲ್ಲಿ ಬಂಧಿಸತಕ್ಕಂಥದ್ದು. ಇನ್ನುಳಿದಂತೆ ಆರೋಪಿಗಳಿಗೆ ಈಗಾಗಲೇ ಪೊಲೀಸರು ಶೋಧ ಕಾರ್ಯವನ್ನು ನಡೆಸಿರ್ತಕ್ಕಂಥದ್ದು. ಏನು ಇದಕ್ಕೆ ಸಂಬಂಧಪಟ್ಟಂತೆ ಬಿಜಾಪುರ ಮತ್ತೆ ಬೆಳಗಾವಿ ಸೇರಿದಂತೆ ಬೇರೆ ಬೇರೆ ಕಡೆ ಸಹ ಪೊಲೀಸರ ತಂಡಗಳು ಈಗಾಗಲೇ ಕೆಲಸ ಮಾಡ್ತಿರ್ತಕ್ಕಂಥದ್ದು. ಏನು ವಾಟ್ಸಾಪ್ DP ಸೇರಿದಂತೆ ಫೇಸ್ಬುಕ್ ನಲ್ಲಿ ಮತ್ತೆ ಅವರ ಮನೆ ಹತ್ರ ಹೋಗಿ ಯಾರೆಲ್ಲ ಏನು ಏನು ಬೆದರಿಕೆಯನ್ನ ಹಾಕಿದ್ರು ಅಂತಹ ಎಲ್ಲಾ ಏನು ಹಿಂದೂಪರ ಮುಖಂಡರನ್ನು ಸಹ ಈಗಾಗಲೇ ಪೊಲೀಸರು ಬಂಧಿಸುವ ಎಲ್ಲಾ ಪ್ರಯತ್ನವನ್ನ ಮಾಡ್ತಾ ಇರ್ತಕ್ಕಂಥ. ಮೊದಲನೇದಾಗಿ ಇವತ್ತು ಪೊಲೀಸರು ಈ ಪ್ರಕರಣ ಪ್ರಮುಖ ಆರೋಪಿ ರಾಕೇಶ್ ನಾವು ಈಗಾಗಲೇ ಬಂಧಿಸಿರ್ತಕ್ಕಂಥದ್ದು. ರಂಜಿತ್, ಓಕೆ ಚೇತನ್, ಥ್ಯಾಂಕ್ ಯು ಮಾಹಿತಿಗಾಗಿ. ನಿನ್ನೆ ಅಲ್ಲಿ ಯುವ ಮೋರ್ಚಾ ಅಧ್ಯಕ್ಷನ ಅರೆಸ್ಟ್ ಮಾಡಿದ್ದಾರೆ, ಮತ್ತೆ ಮಂಗಳೂರು ಚಿಕ್ಕಮಗಳೂರು ಯುವ ಮೋರ್ಚಾದವರು ಕೂಡ ಅದರಲ್ಲಿ ಅಪರಾಧಿಗಳಾಗಿದ್ದಾರೆ. ಸಂತೋಷ್ ಅಂತ ಒಬ್ಬ ಹುಡುಗನ ಇವತ್ತು ಬೆಂಗಳೂರಲ್ಲಿ ನಿನ್ನೆ ಅರೆಸ್ಟ್ ಮಾಡಿದ್ದಾರೆ. ಇನ್ನೂ ಒಂದಷ್ಟು ಜನ, ಹಲವಾರು ಜನ ಸಿಗಬೇಕು, ಮಂಗಳೂರಲ್ಲೂ ಕೂಡ ಇದ್ದಾರೆ. ಇದು BJP ಅವರು ನೈತಿಕ ಪೊಲೀಸ್ಗಿರಿ. ಇದು ಹಿಂದೆ ಅವ್ರ ಸರ್ಕಾರ ಇದ್ದಾಗ ಭಾಳ ಇತ್ತಿದೆಲ್ಲ, ನಮ್ಮ ಸರ್ಕಾರ ಬಂದಮೇಲೆ ಕಡಿಮೆ ಆಗಿದೆ. ಆದರೂ ಕೂಡ ಅಲ್ಲಲ್ಲೊಂದು ಈ ಥರದ ಘಟನೆಗಳು ಮಾಡ್ತಾ ಇರ್ತಾರೆ. ಅವ್ರಿಗೆ ಸ್ವಲ್ಪ ಕುಮ್ಮಕ್ಕಿದೆಯಲ್ಲ ಮೇಲೆ, ಅವ್ರ ಕುಮ್ಮಕ್ಕಿದೆ ಅಂತೇಳಿ, ಸಪೋರ್ಟ್ ಇದೆ ಅಂತೇಳಿ ಇದನ್ನೆಲ್ಲ ಕೂಡ ಮಾಡ್ತಾರೆ.